ಇದನ್ನು ಇನ್ನೂ ಒಂದು ಉದಾಹರಣೆ ಮುಖಾಂತರ ಸಾರ್ಥರ ಹೇಳಿದೆ ಅಂದ್ಕೊಳ್ಳಿ. ಉದಾಹರಣೆಗೆ ಒಬ್ಬ ವೈದ್ಯ ವಿಜ್ಞಾನಿ ಇದೆ ಅಂದ್ಕೊಳ್ಳಿ, ಅವನು ರೋಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ಕ್ರಮವನ್ನು ಗುರುತಿಸ್ತಾರೆ. ಯಾವುದೋ ಒಂದು ರೋಗವನ್ನು ನಿವಾರಣೆ ಮಾಡಬೇಕಾದ್ರೆ ಈ ಚಿಕಿತ್ಸೆ, ಅದು ಹೃದಯದ ದಾಳಗಳಲ್ಲಿ ಏನು ತೊಂದರೆಗಳು ಉಂಟಾದರೆ ಅದನ್ನು ಬೈಪಾಸ್ ಸರ್ಜರಿ ಮುಖಾಂತರ ಸರಿಪಡಿಸ್ಬೋದು ಅನ್ನೋ ಒಂದು ಸಂಶೋಧನೆಯನ್ನು ಮಾಡಿದಂತಿರ್ಕೊಳ್ಳೋಣ. ಇದು ಜಗತ್ತಿನಲ್ಲಿ ಯಾರಿಗೆ ಹೃದಯದ ತೊಂದರೆ ಬಂದರೂ ಕೂಡ ಅನ್ವಯಿಸಬಹುದಾಗಿರ್ತಕ್ಕಂಥ ಒಂದು ತಿಳುವಳಿಕೆ. ಆದರೆ ವಾಸ್ತವದಲ್ಲಿ ಏನಾಗುತ್ತೆ, ಅದು ಕೆಲವರಿಗೆ ಮಾತ್ರ ಲಭ್ಯವಾಗಬಹುದಾದ ತಿಳುವಳಿಕೆ. ಅದನ್ನು ನಿಯಂತ್ರಿಸ್ತಕ್ಕಂಥವರು ವೈದ್ಯ ವಿಜ್ಞಾನಿಗಳಲ್ಲ, ಅದನ್ನು ನಿಯಂತ್ರಿಸ್ತಕ್ಕಂಥವರು ವೈದ್ಯಕೀಯ ಕ್ಷೇತ್ರವನ್ನು ನಿಯಂತ್ರಿಸ್ತಾ ಇರತಕ್ಕಂತಹ ಬಂಡವಾಳಶಾಹಿಗಳು. ಈ ಬಂಡವಾಳಶಾಹಿಗಳೇನು ಮಾಡ್ತಾರೆ, ಕೆಲವು ಆಯ್ದ ಜನರಿಗೆ ಮಾತ್ರ ಈ ಸೌಲಭ್ಯ ಸಿಗುವ ಹಾಗೆ ಮಾಡ್ತಾರೆ. ಉಳಿದವರಿಗೆ ಅದು ದೊರಕಬೇಕಾದ್ರೆ ಅವ್ರ ಆರ್ಥಿಕವಾದ ಸೌಲಭ್ಯಗಳು ದೊರಕೋದಿಲ್ಲ, ಮತ್ತು ಜಗತ್ತಿನ ಎಷ್ಟೋ ರಾಷ್ಟ್ರಗಳಲ್ಲಿ ಅದನ್ನು ಒದಗಿಸೋದಕ್ಕೆ ಬೇಕಾಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳು ಕೂಡ ಇರೋದಿಲ್ಲ. ಅಂದರೆ ಯಾವುದು ಇಡೀ ಮಾನವ ಜನಾಂಗಕ್ಕೆ ಉಪಯೋಗಕಾರಿಯಾಗಿರಬೇಕು ಅದು ವಾಸ್ತವವಾಗಿ ಹಾಗೆ ದೊರಕದೇ ಹೋಗ್ತದೆ. ಅದರಿಂದ ನಿಜವಾಗಲೂ ಕೂಡ ಎಲ್ಲ ಮಾನವರಿಗೂ ಅನುಕೂಲಕರವಾದ ಸಂಶೋಧನೆ ತೊಡಗಿದೆ ಎಂದು ತಿಳ್ಕೊಂಡ್ರೂ ಕೂಡ ಒಬ್ಬ ವೈದ್ಯಕೀಯ ವಿಜ್ಞಾನಿ ಅದರ ಪರಿಣಾಮದಲ್ಲಿ ಅದು ಕೆಲವರಿಗೆ ಮಾತ್ರ ಅನುಕೂಲ ಆಗ್ತದೆ, ಅದರಿಂದ ಅವರು ಉಪಯೋಗ ಕರೆದ ಥರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವ ಗಿಲ್ಟ್ಗೆ ಒಳಗಾಗ್ತದೆ. ಈ ಗಿಲ್ಟ್ ಅವನನ್ನು ಬುದ್ಧಿಜೀವಿಯನ್ನಾಗಿ ಮಾಡುತ್ತೆ ಅಂತ ಸಾರ್ಥಕ ಹೇಳ್ತಾನೆ. ಅಂದರೆ ಬುದ್ಧಿಜೀವಿ ಅನ್ನೋನು ಇರೋದಿಲ್ಲ, ಅವನು ಆಗ್ತಾನೆ. ಅಂದರೆ ಸಮಾಜದ ಯಾವುದೋ ಒಂದು ಘಟ್ಟದಲ್ಲಿ ತಜ್ಞನಾಗಿರ್ತಕ್ಕಂಥವನು ಬುದ್ಧಿಜೀವಿಯಾಗಿ ಪರಿವರ್ತನೆ ಹೊಂದ್ತಾನೆ. ಇದು ಸಾರ್ಥರ ಬಹಳ ಮುಖ್ಯವಾದ ವ್ಯಾಖ್ಯಾನ, ಇದು ನನಗೆ ಬಹಳ ಮುಖ್ಯ ಅಂತ ಅನ್ನಿಸ್ತಾನೆ. ಎರಡನೇದು, ಈ ಬುದ್ಧಿಜೀವಿಗಳು ಎಲ್ಲ ಕಾಲದಲ್ಲೂ ಇರ್ತಿದ್ರ? ಹೌದು, ನಾವು ನೋಡಿದ್ದೀವಿ. ಉದಾಹರಣೆಗೆ ಪಾಶ್ಚಾತ್ಯ ಜಗತ್ತಲ್ಲಿರ್ಬೋದು ಅಥವಾ ಪೌರಸ್ತ್ಯ ಜಗತ್ತಲ್ಲಿರ್ಬೋದು, ಎಲ್ಲ ಕಾಲದಲ್ಲೂ ಕೂಡ ಚಿಂತಕರುಗಳಿದ್ದಾರೆ. ಅದು ಸಾಮ್ರಾಜ್ಯಶಾಹಿ ಆದರೆ ಸಾಮ್ರಾಜ್ಯಶಾಹಿಯ ಕಾಲದಲ್ಲೂ ಕೂಡ ರಾಜರುಗಳು ಆಸ್ಥಾನದಲ್ಲಿರ್ಬೋದು, ಎಲ್ಲ ಕಾಲದಲ್ಲೂ ಇರ್ತಾರೆ. ಮತ್ತು ಅವ್ರಿಗೆ ವಿರೋಧಿಗಳು ಇರ್ತವೆ. ಉದಾಹರಣೆಗೆ ಸಾಕ್ರೆಟಿಸ್ ಅಂಥವನು, ಸಾಕ್ರೆಟಿಸ್ ಅಂಥವನ ಬಗ್ಗೆ ಗ್ರೀಕ್ ದೇಶದಲ್ಲಿ ಉಂಟಾದಂತಹ, ಅಂದರೆ ಅವರು ಜನರನ್ನು ಅಥವಾ ಯುವ ಜನಾಂಗವನ್ನು ಬೆಳೆಸ್ತಾ ಇದ್ದ ಕ್ರಮದ ಬಗ್ಗೆ ಬಹಳ ಕೋಪ ಇತ್ತು. ಕೋಪದ ಪರಿಣಾಮವೇ ಸಾಕ್ರೆಟಿಸ್ ಕೊನೆಗೆ ಅವನಿಗೆ ವಿಷಯವನ್ನು ಕೊಡಬೇಕಾದ ಪ್ರಸಂಗವನ್ನು ನಾವು ನೋಡ್ತೀವಿ. ಸೊ ಜಗತ್ತಿನಾದ್ಯಂತ ಅದು ಮಧ್ಯಕಾಲದವರೆಗೂ ನೋಡ್ತೀವಿ ನಾವನ್ನು, ಸ್ಥಾಪಿತ ಸತ್ಯಗಳಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಯಾವುದೇ ವ್ಯಕ್ತಿಯಾದರೂ ಕೂಡ ಅವನಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಅಂತಕ್ಕಂಥದ್ದು. ಇದನ್ನು ನಾವು ಮಧ್ಯಯುಗದಲ್ಲಿ ಚರ್ಚ್ ಕೂಡ ಈ ಕೆಲಸಗಳನ್ನು ಮಾಡ್ತಾ ಇದ್ದದ್ದು ನಾವು ನೋಡ್ತೀವಿ. ಆದರೆ ಯಾವುದೋ ಒಂದು ಘಟ್ಟ ಬರ್ತದೆ, ಆ ಘಟ್ಟದಲ್ಲಿ ಏನಾಗುತ್ತೆ ಅಂತಂದರೆ ಮೂಳಿಗವಾದ್ಯ ಪದ್ಧತಿಯಿಂದ ಸಮಾಜ ಬಂಡವಾಳಶಾಹಿ ಪದ್ಧತಿಗೆ ಶಿಫ್ಟ್ ಆಗ್ತದೆ, ಅದೊಂದು ಹೊಸ ವರ್ಗ ಸೃಷ್ಟಿಯಾಗ್ತದೆ, ಅದು ವ್ಯಾಪಾರಿ ವರ್ಗ. ಈ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂತಂದರೆ ಮೂಳಿಗಮಾನ್ಯ ಪದ್ಧತಿಯ ಮೌಲ್ಯಗಳಿಗೆ ವಿರುದ್ಧವಾಗಿ ಅವರು ತಮ್ಮ ವ್ಯಾಪಾರದ ನಿಯಮಗಳನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಮೂಳಿಗಮಾನ್ಯ ಪದ್ಧತಿಯ ನಿಯಮಗಳನ್ನು ನಿಯಂತ್ರಿಸ್ತಾ ಇದ್ದದ್ದು ಬಹುಮಟ್ಟಿಗೆ ಚರ್ಚ್ ನಿರೂಪಿತವಾದ ಪಾಶ್ಚಾತ್ಯ ಜಗತ್ತಿನಲ್ಲಿ ವಿಧಾನಗಳ ಮುಖಾಂತರ. ಸೊ ಅದು ಹೇಳ್ತಾ ಇದ್ದದ್ದು, ಉದಾಹರಣೆ ಚರ್ಚ್ ಉದಾಹರಣೆ ಒಂದು ಮಾತು ಹೇಳುತ್ತೆ, ನೀವು ಹಣವನ್ನು ಬಡ್ಡಿ ಕೊಟ್ಟು ಹಣವನ್ನು ಸಂಪಾದನೆ ಮಾಡೋಕ್ಕಾಗೋದಿಲ್ಲ, ತಪ್ಪೋದು ಅಂತ ಹೇಳುತ್ತೆ. ಮತ್ತು ನೀವು ಎಷ್ಟು ವ್ಯಾಪಾರ ಮಾಡ್ತೀರಿ ಅದರಲ್ಲಿ ಅಧಿಕವಾದ ಲಾಭ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳುತ್ತೆ. ಅದು ವ್ಯಾಪಾರಕ್ಕೆ ತನ್ನ ವ್ಯಾಪಾರ ವೃದ್ಧಿ ಆಗಬೇಕಾದ್ರೆ ಈ ಎರಡು ನಿಯಮಗಳು ನಿರುಪಯುಕ್ತ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಅಂತಂದರೆ ಇವುಗಳನ್ನು ಸಮರ್ಥಿಸ್ತಕ್ಕಂಥ ಒಂದು ಹೊಸ ವರ್ಗವನ್ನು ಸೃಷ್ಟಿ ಮಾಡ್ತಾರೆ, ಹೊಸ ಗುಂಪನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಈ ಹೊಸ ಗುಂಪೇ ತಜ್ಞರುಗಳು. ಆ ತಜ್ಞರುಗಳು ಯಾವ ಬಗೆಯ ಚಿಂತನೆಯನ್ನು ಬೆಳೆಸ್ತಾ ಇರ್ತಾರೆ ಅಂತಂದರೆ ಮೂಳಿಗಮಾನ್ಯ ಪದ್ಧತಿಗೆ ವಿರುದ್ಧವಾಗಿ ವ್ಯಾಪಾರಿ ವರ್ಗಕ್ಕೆ ಅನುಕೂಲವಾಗಿರ್ತಕ್ಕಂಥ ಚಿಂತನೆಗಳನ್ನು ಬೆಳೆಸ್ತಾ ಇರ್ತಾರೆ. ಅವರನ್ನು ಈ ಬಂಡವಾಳಶಾಹಿ ಪದ್ಧತಿ ಬೆಳೆಸ್ತಾ ಇರ್ತಾರೆ. ಅವರೇ ತಜ್ಞರುಗಳು, ಒಂದು ಸ್ಪೆಷಲಿಸ್ಟ್ ನಾಲೆಜ್ನ ಯಾವ್ಯಾವ ಕ್ಷೇತ್ರಗಳ ತಜ್ಞರುಗಳು. ಈ ತಜ್ಞರುಗಳ ಬಹಳ ಪ್ರಮುಖವಾದ ಲಕ್ಷಣ ಏನು ಅಂತಂದರೆ ಅವರಿಗೆ ತಿಳುವಳಿಕೆ ಇರ್ತದೆ. ಅವರ ತಿಳುವಳಿಕೆಯ ಪರಿಣಾಮವಾಗಿ ಯಾವುದೇ ವಸ್ತುವನ್ನು ಅವರು ಉತ್ಪಾದನೆ ಮಾಡೋದಿಲ್ಲ. ಉದಾಹರಣೆಗೆ ನಮ್ಮ ಒಬ್ಬ ಕುಂಬಾರ ಇದೆ ಅಂದಿಟ್ಕೊಳ್ಳಿ, ಪಾರಂಪರಿಕ ಸಮಾಜದಲ್ಲಿ ಕುಂಬಾರ ಇದ್ದಾರೆ ಅಂದಿಟ್ಕೊಳ್ಳಿ. ಆ ಕುಂಬಾರನಿಗೆ ತಿಳುವಳಿಕೆ ಇದೆ, ಜ್ಞಾನ ಇದೆ, ಆದರೆ ಜ್ಞಾನದ ಪರಿಣಾಮವಾಗಿ ಅವನೊಂದು ಮಡಿಕೆಯನ್ನು ಸೃಷ್ಟಿ ಮಾಡ್ತಾನೆ.
ಅದು ಮಡಕೆಯನ್ನು ಸೃಷ್ಟಿ ಮಾಡುವ ತಿಳುವಳಿಕೆಯನ್ನು ಆತ ಒಂದು ಮಡಕೆಯ ಸೃಷ್ಟಿಯಲ್ಲಿ ಅಥವಾ ರೂಪಿಸೋದರಲ್ಲಿ ಪರಿವರ್ತನೆ ಮಾಡ್ತಾ ಇರ್ತಾನೆ. ಆದರೆ ಒಬ್ಬ ತಜ್ಞ ಅಂತಕ್ಕಂಥವನು, ತಜ್ಞತೆ ಇರ್ತದೆ ಅವರಿಗೆ, ತಿಳುವಳಿಕೆ ಇರ್ತದೆ, ಜ್ಞಾನ ಇರ್ತದೆ, ಆದರೆ ಜ್ಞಾನದ ಪರಿಣಾಮವಾಗಿ ಏನು ಸೃಷ್ಟಿಯಾಗೋದಿಲ್ಲ, ಫಿಸಿಕಲ್ ಅದು ಆಬ್ಜೆಕ್ಟ್ ಯಾವುದು ಕೂಡ ಸೃಷ್ಟಿಯಾಗೋದಿಲ್ಲ. ಒಬ್ಬ ಅಕ್ಕಸಾಲಿ ಇರ್ಬೋದು, ಒಬ್ಬ ಬಡಗಿ ಇರ್ಬೋದು, ಒಬ್ಬ ರೈತ ಇರ್ಬೋದು, ಇವರೆಲ್ಲರೂ ಕೂಡ ಹೇಗೆ ಒಂದು ವಸ್ತುವನ್ನು ಫಿಸಿಕಲ್ ಆದ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ, ಹಾಗೆ ತಜ್ಞರುಗಳು ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡೋದಿಲ್ಲ. ಇಂಥ ತಜ್ಞರುಗಳು ಬಂಡವಾಳಶಾಹಿ ಪದ್ಧತಿಗೆ ಅತ್ಯಂತ ಅವಶ್ಯಕವಾಗಿದ್ದರು. ಊಳಿಗಮಾನ್ಯ ಪದ್ಧತಿಯಲ್ಲಿದ್ದ ತಜ್ಞರಿಗಿಂತ ಇವರು ಬೇರೆಯವರು. ಆಗ ತಜ್ಞರು ಉತ್ಪಾದನಾ ವ್ಯವಸ್ಥೆಯಲ್ಲಿ ನೇರವಾಗಿ ಭಾಗವಹಿಸ್ತಾ ಇದ್ದರು. ಈ ತಜ್ಞರು ಉತ್ಪಾದನಾ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ತಿಳುವಳಿಕೆಯನ್ನು ಹೊಂದಿರ್ತಾರೆ, ಆದರೆ ಉತ್ಪಾದನೆ ಆಗ್ತಕ್ಕಂಥದ್ದು ಬೇರೆ. ಅದು ನಮಗೆ ಗೊತ್ತು, ಫ್ಯಾಕ್ಟ್ರಿಗಳು ಹೇಗೆ ಬಂದವು, ಅಲ್ಲಿ ಹೇಗೆ ಉತ್ಪಾದನೆ ನಡೀತು, ಕಾರ್ಮಿಕರು ಹೇಗೆ ಬಂದರು, ಇದು ಬೇರೆ ಕಥೆ ಇದೆ. ಈ ತಜ್ಞರುಗಳೇನಿದ್ದರು ಅವರೀಗ ಕಾಲೇಜುಗಳಲ್ಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪಕರುಗಳಿರ್ಬೋದು, ಶಾಲೆಗಳಲ್ಲಿ ಅಧ್ಯಾಪಕರಿರ್ಬೋದು, ವಕೀಲರುಗಳಿರ್ಬೋದು, ವೈದ್ಯರುಗಳಿರ್ಬೋದು. ಸೊ ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಹೊಸ ಬಗೆಯ ತಜ್ಞರುಗಳು ಸೃಷ್ಟಿಯಾಗ್ತವೆ. ಈ ತಜ್ಞರು ಸೃಷ್ಟಿಯಾದದ್ದು ಚರಿತ್ರೆಯಲ್ಲಿ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ. ಆ ಘಟ್ಟ ಯಾವುದು ಅಂತ ನಾನು ಆಗಲೇ ಹೇಳಿದಾಗೆ, ಊಳಿಗಮಾನ್ಯ ಪದ್ಧತಿಯಿಂದ ಬಂಡವಾಳಶಾಹಿ ಪದ್ಧತಿಗೆ ಬದಲಾಗ್ತಾ ಇದ್ದ ಕಾಲದಲ್ಲಿ ತಜ್ಞರುಗಳು ರೂಪುಗೊಳ್ತಾರೆ. ಈ ತಜ್ಞರುಗಳೇ ತಮ್ಮ ತಿಳುವಳಿಕೆಯ ಪರಿಣಾಮಗಳು ಇಡೀ ಮಾನವ ಕುಲಕ್ಕೆ ಅನುಕೂಲಕರವಾಗಿರೋದಿಲ್ಲ, ಅದು ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಬಂಡವಾಳಶಾಹಿ ವ್ಯವಸ್ಥೆ ನಿಯಂತ್ರಣಕ್ಕೆ ತಗೊಳ್ಬಹುದು ಅನ್ನೋದು ಅನ್ನುವ ಅರಿವನ್ನು ಉಂಟು ಮಾಡಿಕೊಂಡಾಗ ಅವರು ಬುದ್ಧಿಜೀವಿಗಳಾಗಿ ಪರಿವರ್ತನೆ ಹೊಂದುತ್ತಾರೆ. ಹೋಗಲಿ, ಈ ತಜ್ಞರುಗಳನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು? ಅವ್ರಿಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ಹಿನ್ನೆಲೆಯನ್ನು ಕೊಡ್ತಕ್ಕಂಥವ್ರು ಯಾರು? ಅದು ಕೂಡ ಬಂಡವಾಳಶಾಹಿಗಳು ಎಂದು ಕಾಲೇಜುಗಳನ್ನು ಕಟ್ತಾರೆ, ವೈದ್ಯಕೀಯ ಶಿಕ್ಷಣ ಕೊಡೋಕ್ಕೆ ಬೇಕಾಗಿರ್ತಕ್ಕಂಥ ಶಾಲೆಗಳನ್ನು ರೂಪಿಸ್ತಾರೆ. ನಾವು ಕಾಣತಕ್ಕಂಥ ಬೇಕಾದಷ್ಟು ತಜ್ಞರುಗಳು ಜಗತ್ತಲ್ಲಿ ಯಾರಾದರೂ ಕಾಣಿಸ್ಕೊಳ್ತಾರೆ, ಅವರೆಲ್ಲರನ್ನೂ ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದು, ವ್ಯವಸ್ಥೆಯನ್ನು ರೂಪಿಸೋದು ಕೂಡ ಬಂಡವಾಳಶಾಹಿ. ಅದು ತನ್ನ ಲಾಭದ ಒಂದು ಅಂಶವನ್ನು ಪಕ್ಕಕ್ಕಿಟ್ಟು ಅದಕ್ಕೆ ಅನುಗುಣವಾಗಿ ಇವರೆಲ್ಲರೂ ಕೂಡ ರೂಪುಗೊಳ್ಳೋ ಥರ ಮಾಡ್ತಾರೆ, ಮತ್ತು ತಮ್ಮ ವರ್ಗದ ಒಳಗಡೆನೆ ಅವ್ರು ಹುಟ್ಟೋ ಥರ ನೋಡ್ಕೊಳ್ತಾರೆ. ಆ ವರ್ಗದ ಹಿನ್ನೆಲೆ ಏನಿದೆ ಈ ತಜ್ಞರುಗಳದ್ದು, ಅವರು ಈ ಬಂಡವಾಳಶಾಹಿ ವರ್ಗ ಯಾವುದರಿಂದ ಬಂದಿರ್ತದೆ ಅದೇ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. ಅದರಿಂದಾಗಿ ಈ ತಜ್ಞರುಗಳು ಬುದ್ಧಿಜೀವಿಗಳಾಗಿ ಪರಿವರ್ತನೆ ಹೊಂದಾಗ ತಮ್ಮನ್ನು ಸೃಷ್ಟಿ ಮಾಡಿದ ವರ್ಗಕ್ಕೆ ವಿರುದ್ಧವಾಗಿ ಮಾತಾಡಬೇಕಾದ ಪ್ರಸಂಗ ಬರ್ತದೆ. ತಮ್ಮನ್ನು ತಜ್ಞರನ್ನಾಗಿ ರೂಪಿಸಿದ ವರ್ಗಕ್ಕೆ ವಿರುದ್ಧವಾಗಿ ಮಾತಾಡಬೇಕಾಗ್ಬರ್ತದೆ. ಅದು ಬಹಳ ಅಪಾಯಕಾರಿಯಾದ ಸ್ಥಿತಿ. ಅದಕ್ಕೆ ಯಾಕೆ ವ್ಯವಸ್ಥೆಗಳು ಈ ಬುದ್ಧಿಜೀವಿಗಳನ್ನು ವಿರೋಧಿಸ್ತವೆ ಅಂತಂದರೆ, ತಾವೇ ಸೃಷ್ಟಿ ಮಾಡಿದ ವ್ಯಕ್ತಿಗಳು ತಮ್ಮ ವಿರುದ್ಧ ಮಾತಾಡೋದನ್ನು ಅವರು ಸಹಿಸೋಕ್ಕಾಗೋದಿಲ್ಲ. ತಮ್ಮ ವಿರುದ್ಧ ಮಾತಾಡಿದರೆ ಅದನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅದರಿಂದಾಗಿ ಈ ಬುದ್ಧಿಜೀವಿಗಳೀಗ ಹೋಗಲಿ, ಈ ಸರ್ಕಾರದ ಅಥವಾ ಇಂಥ ನೀತಿಗಳಿಂದಾಗಿ ಯಾರಿಗೆ ಅನ್ಯಾಯ ಆಗಿದೆ ಅವರು ಹತ್ರ ಹೋಗಿ ಮಾತಾಡೋಕ್ಕಾಗತ್ತಾ ಅಂದರೆ, ಅವರು ಕೂಡ ಇವರನ್ನು ನಂಬೋದಿಲ್ಲ. ಯಾಕೆ ನಂಬೋದಿಲ್ಲ ಅಂತಂದರೆ, ಅವರು ತಮ್ಮ ವರ್ಗದಿಂದ ಬಂದವರಲ್ಲ, ಅವರನ್ನು ಸೃಷ್ಟಿಸಿರ್ತಕ್ಕಂಥವ್ರು ಬಂಡವಾಳಶಾಹಿಗಳು. ಅದರಿಂದ ಬಂಡವಾಳಶಾಹಿಗಳ ಸೃಷ್ಟಿಯಾಗಿರ್ತಕ್ಕಂಥ ಇವರು ತಮ್ಮ ಹಿತಾಸಕ್ತಿಯನ್ನು ಹೇಗೆ ಕಾಯ್ತಾರೆ ಅನ್ನೋ ಕಾರಣದಿಂದ ಅವರು ಕೂಡ ಸಂದೇಹದಿಂದ ನೋಡ್ತಾರೆ. ಅದರಿಂದಾಗಿ ತಜ್ಞರುಗಳು ಒಂದು ರೀತಿ ಅತಂತ್ರ ಸ್ಥಿತಿಗೆ ಒಳಗಾಗ್ತಾರೆ. ಈ ಬುದ್ಧಿಜೀವಿಗಳಾಗಿ ಪರಿವರ್ತನೆ ಹೊಂದಾಗ ಅತಂತ್ರ ಸ್ಥಿತಿಗೆ ಒಳಗಾಗ್ತಾರೆ. ಅದರಿಂದ ಬುದ್ಧಿಜೀವಿಗಳ ಬಗ್ಗೆ ಅನುಭವಿಸುವ ಈ ಏಲಿಯನೇಷನ್ ಅಥವಾ ಅನಾಥ ಪ್ರಜ್ಞೆಯ ಬಗೆಗೆ, ಏಕಾಂಗಿತನದ ಬಗೆಗೆ ಸಾರ್ಥ ಯೋಚನೆ ಮಾಡ್ತಾರೆ. ಭಾಳ ಮುಖ್ಯವಾಗಿ ಈ ನಾನು ಆಗಲೇ ಹೇಳಿದಾಗ ಈ ಚಿಂತನೆಯನ್ನು ಅವನು ಮಂಡಿಸಿದ ಹೊತ್ತಿನಲ್ಲಿ ಅವನಿಗೆ ಆ ಕಾಲದಲ್ಲಿ ಅವನು ಅಮೇರಿಕಾ ಹೇಗೆ ವಿಯೆಟ್ನಾಂನಲ್ಲಿ ಈ ಥರ ಯುದ್ಧಕ್ಕೆ ತೊಡಗಿತ್ತು, ಅದೇ ರೀತಿ ಫ್ರಾನ್ಸ್ ಕೂಡ ಒಂದು ನಾಲ್ಕೈದು ಒಂದು ಒಂದೂವರೆ ದಶಕದ ಹಿಂದೆ ಅಂಥದೇ ಯುದ್ಧದಲ್ಲಿ ಅದೇ ಇಂಡೋ ಚೈನಾದಲ್ಲಿ ಆ ಪ್ರದೇಶದಲ್ಲಿ ತೊಡಗಿತ್ತು. ಅದರ ವಸಾಹತಾಗಿದ್ದರಿಂದ ಅಲ್ಲೂ ಕೂಡ ಫ್ರಾನ್ಸ್ ನೇರವಾದ ಯುದ್ಧದಲ್ಲಿ ತೊಡಗಿತ್ತು. ಅದಕ್ಕೂ ವಿರುದ್ಧವಾಗಿ ಮಾತಾಡ್ತಾ ಇದ್ದ ಕೂಡ ಇದೆ. ಸೊ ಆ ಹಿನ್ನೆಲೆಯಲ್ಲಿದ್ದ ಸಾರ್ತ್ರಿಗೆ ಅನಂತರದಲ್ಲಿ ಅವನೊಬ್ಬ ಬೀದಿಯಲ್ಲಿ ಇಳಿದು ಚಳುವಳಿಗಳಲ್ಲಿ ತನ್ನಂತಾನು ತೊಡಗಿಸ್ಕೋತಾ ಇದ್ದಂಥ ವ್ಯಕ್ತಿಯೂ ಆಗಿದ್ದರಿಂದ
ಅವನು ಸುಮಾರೊಂದು 5-6 ವರ್ಷಗಳಲ್ಲಿ 7-8 ವರ್ಷಗಳಲ್ಲಿ ಆತ ಅಂತ ಒಂದು ತೀವ್ರವಾದ ಹಲವು ಚಳುವಳಿಗಳಲ್ಲಿ ತೊಡಗಿಸ್ಕೊಳ್ತಾರೆ. ಸಾರ್ತ್ರ ಆ ಫ್ರಾನ್ಸ್ ದೇಶ ಯಾವ ಬಗೆಯಲ್ಲಿ ತನ್ನದಲ್ಲದ ಪ್ರದೇಶಕ್ಕೆ ಹೋಗಿ ತನ್ನದಲ್ಲದ ಜನರ ಜೊತೆಯಲ್ಲಿ ಅಥವಾ ಅವರ ವಿರುದ್ಧ ಯುದ್ಧದಲ್ಲಿ ತೊಡಗಿತ್ತು, ತನ್ನ ಸೈನಿಕರನ್ನಲ್ಲಿ ತೊಡಗಿಸಿತ್ತು, ಅದರ ಬಗ್ಗೆ ಅವನು ವಿರೋಧ ಇತ್ತು. ಅದಕ್ಕೆ ಅವನು ನಿರಂತರವಾಗಿ ಆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದ. ಆಮೇಲೆ ಈ ಚಿಂತನೆ ಎಲ್ಲ ಜಪಾನ್ ದೇಶದಲ್ಲಿ ಆತ ನೀಡಿದ ಉಪನ್ಯಾಸಗಳ ನಂತರದಲ್ಲಿ ಆತ ಬಂದ ಮೇಲೆ ಆತ ತೀವ್ರವಾಗಿ ತನ್ನ ಚಿಂತನೆಯಿಂದ ಪಲ್ಲಟವನ್ನು ಮಾಡಿಕೊಳ್ತಾನೆ. ಪಲ್ಲಟ ಅಂತ ಹೇಳೋಕ್ಕಿಂತ ಮುಂದುವರಿಕೆ ಅಂತ ಹೇಳೋಣ. ಅವನ ಅಸ್ತಿತ್ವವಾದಿ ಚಿಂತನೆ ಅವನೀಗ ಮಾರ್ಕ್ಸ್ವಾದಿ ಚಿಂತನೆಯ ಕಡೆಗೆ ಹೆಚ್ಚು ಓಲುವೆಯನ್ನು ತೋರಿಸ್ತಾನೆ. ಸೊ ಅವನು ಆ್ಯಕ್ಚುಲಿ ಮಾರ್ಕ್ಸ್ವಾದಿ ಪತ್ರಿಕೆಗಳೇನಿದ್ದವು ಅಥವಾ ಮಾವೋವಾದಿ ಪತ್ರಿಕೆಗಳೇನಿದ್ದವು ಆ ಪತ್ರಿಕೆಗಳಿಗೆ ಅಂತ ಅವನು 3 ಪತ್ರಿಕೆಗಳಿಗೆ ಸಂಪಾದಕ ಕೂಡ ಆಗಿದ್ದ. ಸೊ ಅದರಿಂದಾಗಿ ಅವನ ಚಿಂತನೆಯಲ್ಲಿ ಕೊಂಚ ಬದಲಾವಣೆ ಕಾಣಿಸ್ಕೊಳ್ತದೆ. ಕಾಣಿಸ್ಕೊಳ್ತಾಗ ಏನಾಗ್ತದೆ ಅಂತಂದರೆ ಅವನು ಬುದ್ಧಿಜೀವಿಗಳಲ್ಲಿ 2 ಬಗೆಗಳನ್ನು ಮಾಡ್ತಾನೆ. ಹಿಂದೆ ಇದ್ದವರೂ ಕೂಡ ಬುದ್ಧಿಜೀವಿಗಳೇ, ಆದರೆ ಅವರು ಪಾರಂಪರಿಕ ಬುದ್ಧಿಜೀವಿಗಳು. ಈಗ ಬಂಡವಾಳಶಾಹಿ ಉಗಮದೊಡನೆ ಉಂಟಾಗಿರ್ತಕ್ಕಂಥ ಬುದ್ಧಿಜೀವಿಗಳು ಕ್ರಾಂತಿಕಾರಿ ಬುದ್ಧಿಜೀವಿಗಳು ಅಂತ ಕರ್ಕೊಳ್ತಾನ. ಅವನು ಅವನು 74ರಲ್ಲಿ ನೀಡಿದ ಅವನ ಒಂದು ಸಂದರ್ಶನದ ಸರಣಿಯಲ್ಲಿ ಈ ಮಾತನ್ನು ಆತ ಹೇಳೋದನ್ನು ನಾವು ಗಮನಿಸ್ಬೋದು. ಅದು ಆ ಸಂದರ್ಶನ ಯೂಟ್ಯೂಬ್ನಲ್ಲಿ ಅವೈಲಬಲ್ ಇದೆ, ಸಿಗುತ್ತೆ, ನೋಡ್ಬೋದು, ಯಾರಾದರೂ ಕೇಳ್ಬೋದು ಅದನ್ನು. ಅದರಲ್ಲಿ ಅಫ್ಕೋರ್ಸ್ ಅವನು ಫ್ರೆಂಚಲ್ಲಿ ಮಾತಾಡ್ತಾನೆ, ಅದು ಕ್ಯಾಪ್ಷನ್ಸಲ್ಲಿ ನಾನು ಇಂಗ್ಲೀಷಲ್ಲಿ ಓದಬೇಕಷ್ಟೇ. ಸೊ ಅವನಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಬದಲಾವಣೆ ಅಂತಂದರೆ ಮೂಲಭೂತ ಬದಲಾವಣೆ ಆಗಲಿಲ್ಲ, ಆದರೆ ಬುದ್ಧಿಜೀವಿಗಳಿಗೆ ಒಂದು ಹೊಸ ಬಗೆಯ ತಾತ್ವಿಕ ಹಿನ್ನೆಲೆ ಇರ್ತದೆ. ಅವನು ಅಸ್ತಿತ್ವವಾದಿ ಹಿನ್ನೆಲೆ ಇದೆಯೋ ಅದು ಮಾರ್ಕ್ಸ್ವಾದಿ ಹಿನ್ನೆಲೆ ಇದೆಯೋ ಅನ್ನೋದ್ರ ಬಗ್ಗೆ ಅವನು ಚಿಂತನೆಯನ್ನು ಮಾಡ್ತಾನೆ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಇವತ್ತು ಕೂಡ ಸಮಾಜದಲ್ಲಿ ಬುದ್ಧಿಜೀವಿಗಳು ಅಂತಂದರೆ ಅವ್ರನ್ನ ಎಡಪಂಥೀಯರು ಅಂತ ಪರಿಗಣಿಸಲಾಗ್ತದೆ, ಅಂದರೆ ಅವ್ರನ್ನ ಮಾರ್ಕ್ಸ್ವಾದಿಗಳು ಅಂತ, ಅಥವಾ ಅವರು ಕೇಳಿ ಮಾಡೋದಕ್ಕೆ ಅವನು ಕಾಮಿ ಅಂತಕ್ಕಂಥದ್ದು, ಅದು ಕಮ್ಯುನಿಸ್ಟ್ ಅಂತಕ್ಕಂಥದ್ದು, ಬುದ್ಧಿಜೀವಿಗಳೆಲ್ಲ ಕಮ್ಯುನಿಸ್ಟ್ರು, ಅವರು ವಾಮಪಂಥೀಯರು ಎಡಪಂಥೀಯರು ಅಂತ ಹೇಳ್ತಕ್ಕಂಥ. ಆದರೆ ಎಡಪಂಥೀಯ ಚಿಂತನೆಗಳಿಗೂ ಬುದ್ಧಿಜೀವಿಗಳು ಅನುಭವಿಸ್ತಕ್ಕಂಥ ಬಿಕ್ಕಟ್ಟುಗಳಿಗೂ ನೇರವಾದ ಸಂಬಂಧ ಇಲ್ಲ. ಯಾಕೆಂದರೆ ಎಡಪಂಥೀಯರು ತಮ್ಮ ಒಂದು ಚಿಂತನಶೀಲತೆಯನ್ನು, ತನ್ನ ಒಂದು ತಾತ್ವಿಕತೆಯನ್ನು ನಿರ್ದಿಷ್ಟವಾಗಿ ರೂಪಿಸ್ಕೊಂಡಿರ್ತಾರೆ, ಅದಕ್ಕೆ ಮುಂದೆ ನಡೀತಾ ಇರ್ತಾರೆ, ಅದಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರ್ತಾರೆ. ಬುದ್ಧಿಜೀವಿಗಳಿಗೆ ಆ ರೀತಿಯ ಒಂದು ಒತ್ತಾಸೆ ಇರೋದಿಲ್ಲ. ಅವ್ರು ತಾತ್ವಿಕವಾಗಿ ಹೌದು ಕೆಲವು ವಿಚಾರಗಳನ್ನು ಅವ್ರು ಒಪ್ಕೊಂಡಿರ್ತಾರೆ, ಆದರೆ ಮಾರ್ಕ್ಸ್ವಾದಿಗಳ ಥರದಲ್ಲಿ ಆಗಲಿ ಯಾವುದೇ ಚಳುವಳಿಗಾರರ ಥರದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅನ್ನೋದಕ್ಕೆ ನಾನಾಗಲೇ ಹೇಳಿದಾಗೆ ಅವರು ಒಂದು ಆಡಳಿತ ವ್ಯವಸ್ಥೆಯ ಜೊತೆಯಲ್ಲಿರ್ತಾರೆ ಮತ್ತು ಅವರಿಂದ ಪೋಷಿತರಾಗಿರ್ತಾರೆ. ಅವ್ರಿಗೆ ಬೇಕಾಗಿರುವ ಆರ್ಥಿಕವಾದ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ಸಮಾಜವೇ, ಅದನ್ನು ತೊರೆದು ಅವರು ಬದುಕಲಾರರು. ಅವರು ಒಂದು ರೀತಿಯಲ್ಲಿ ಪರಾವಲಂಬಿಗಳು ನಿಜ. ಎರಡನೇದು, ಮಾರ್ಕ್ಸ್ವಾದಿ ಚಿಂತನೆಯ ರೀತಿಯಲ್ಲಿ ಅವರು ಒಂದು ತಾತ್ವಿಕ ಹಿನ್ನೆಲೆಯನ್ನು ಹೊಂದಿದ್ದರು, ಎಡಪಂಥೀಯ ಚಿಂತನೆಗಳ ಪ್ರೇರಣೆಯನ್ನು ಅವರು ಪಡೆದಿದ್ದರೂ ಕೂಡ ಸಾಮಾನ್ಯವಾಗಿ ಅವರು ಯಾವ ರೀತಿಯ ತಮ್ಮ ವಿಚಾರವನ್ನು ಸಮರ್ಥನೆ ಮಾಡ್ತಾರೆ ಅದು ಒಂದು ಮಾರಲಿಸ್ಟಿಕ್, ಅದು ನೈತಿಕ ನೆಲೆಯಲ್ಲಿರ್ತದೆ ಅಂತ ಜನ ತಿಳಿತಾರೆ. ಯಾವುದು ಸರಿತ, ಉದಾಹರಣೆಗೆ ಸಮಾನತೆ, ಜಗತ್ತಿನೆಲ್ಲ ಸಮಾನತೆ ನೆಲೆಸಬೇಕು ಅಂತ ಬಂದು ಸಮಾನತೆ ನೆಲೆಸಬೇಕು ಅನ್ನೋ ತತ್ವ, ಇದಕ್ಕೆ ಬೆನ್ನೆಲುಬೆಲ್ಲಿದೆ, ಇದಕ್ಕೆ ಬೆಂಬಲ ಎಲ್ಲಿದೆ, ಎಲ್ಲರೂ ಸಮಾನರಾಗಿರಬೇಕು ಅಂತ ನಾವು ಹೇಳ್ತೀವಿ, ಸಮಾನರಾಗಿರಬೇಕಾದ್ ಯಾಕೆ, ಅಸಮಾನತೆ ಇದ್ರೆ ತೊಂದರೆ ಆಗುತ್ತೆ ಏನು ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ, ಈ ಸಮಾನತೆ ಎಲ್ಲರೂ ಸಮಾನರಾಗಿರಬೇಕು ಅನ್ನೋ ಒಂದು ಹೇಳಿಕೆಯಾಗಿ ಕಾಣಿಸುತ್ತೆ ಹೊರತು ಅದಕ್ಕೆ ಬೇಕಾಗಿರೋ ತಾತ್ವಿಕತೆಯನ್ನು ರೂಪಿಸೋದು ಕಷ್ಟ. ಕೇವಲ ನೀತಿಯ ನೆಲೆಯಲ್ಲಿ ಹೇಳೋಕ್ಕಾಗೋದಿಲ್ಲ, ನಾವೆಲ್ಲರೂ ಮನುಷ್ಯರು, ನಮ್ಮಲ್ಲಿ ಹರಿತಕ್ಕಂಥ ರಕ್ತ ಒಂದೇನೆ, ಬಣ್ಣ ಚರ್ಮದ ಬಣ್ಣ ಬೇರೆ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಹುಟ್ಟಿರ್ಬೋದು ಅಂತ ನೀವೆಷ್ಟೇ ಹೇಳಿದ್ರೂ ಅದು ಸಮಾನತೆಗೆ, ಸಮಾನತೆಯನ್ನು ಸ್ಥಾಪಿಸೋದಕ್ಕೆ ಬೇಕಾಗಿರ್ತಕ್ಕಂಥ ತರ್ಕ ಅಲ್ಲ, ಅದಕ್ಕೆ ಬೇರೆ ರೀತಿಯ ಚಿಂತನೆಯೇ ಬೇಕಾಗ್ತದೆ. ಅದಕ್ಕೆ ಈ ಬಂಡವಾಳಶಾಹಿ ಏನು ಮಾಡುತ್ತೆ ಅಂತಂದರೆ ತಂದೆ ಆದ ರೀತಿಯಲ್ಲಿ ಎಲ್ಲ ಮಾನವರು ಸಮಾನರು ಅನ್ನೋ ಒಂದು ತಾತ್ವಿಕತೆಯನ್ನು ರೂಪಿಸುತ್ತೆ. ದಿ ಹ್ಯೂಮನಿಸಮ್ ಅಂತ ನಾವು ಯಾವುದು ಹೇಳ್ತೀವಿ, ಇವತ್ತು ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ಅಥವಾ ವಿವರಿಸ್ಕೊಳ್ತಾ ಇರ್ತಕ್ಕಂಥ ಹ್ಯೂಮನಿಸಮ್ ಅಥವಾ ಮಾನವತಾವಾದ ಅನ್ನೋದು, ಇದು ಬಂಡವಾಳಶಾಹಿ ರೂಪಿಸಿರ್ತಕ್ಕಂಥ ಹ್ಯೂಮನಿಸಮ್. ಯಾಕೆಂದರೆ ವಾಸ್ತವವಾಗಿ ಎಲ್ಲ ಮನುಷ್ಯರೂ ಸಮಾನರು ಅಂತ ಹೇಳ್ತಾ ಇದ್ರು ಕೂಡ
ಅವರಲ್ಲಿ ಆಯ್ಕೆ ಮತ್ತು ನಿರಾಕರಣೆಗಳನ್ನು ಈ ಬಂಡವಾಳಶಾಹಿ ವ್ಯವಸ್ಥೆ ಮಾಡ್ತಾ ಇರ್ತದೆ. ಅಂದರೆ ಯಾರಿಗೆ ಹೆಚ್ಚು ಸೌಲಭ್ಯಗಳು ದೊರಕಬೇಕು, ಯಾರಿಗೆ ಯಾರು ಆ ಸೌಲಭ್ಯಗಳಿಂದ ವಂಚಿತರಾಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾ ಇರ್ತಾರೆ. ಅಂದರೆ ಅಸಮಾನತೆಯನ್ನು ಬೆಳೆಸುವ ರೀತಿಯಲ್ಲಿ ಈ ವ್ಯವಸ್ಥೆ ಕೆಲಸ ಮಾಡ್ತಾ ಇರ್ತದೆ. ಆದರೆ ತಾನು ಮಾತ್ರ ಮಾನವತಾವಾದದ ಪ್ರತಿಪಾದಕ ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಎರಡು ಬಿಕ್ಕಟ್ಟುಗಳನ್ನು ಅನುಭವಿಸ್ತಾನೆ. ನಾನು ಬಿಗಿನಿಂಗ್ನಲ್ಲಿ ಹೇಳಿದೆ, ಯಾರು ಬುದ್ಧಿಜೀವಿ